ಮೌರ್ಯರು ಮತ್ತು ಕುಶಾಣರು. ಭಾರತ ಕಂಡ ಮೊಟ್ಟ ಮೊದಲ ಸಾಮ್ರಾಜ್ಯ ಯಾವುದು? ಭಾರತ ಕಂಡ ಮೊಟ್ಟ ಮೊದಲ ಸಾಮ್ರಾಜ್ಯ ಯಾವುದು? ಉತ್ತರ, ಮೌರ್ಯ ಸಾಮ್ರಾಜ್ಯ. ಮೌರ್ಯ ಸಾಮ್ರಾಜ್ಯ ಭಾರತ ಕಂಡ ಮೊಟ್ಟ ಮೊದಲ ಸಾಮ್ರಾಜ್ಯ. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರು ಯಾರು? ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ. ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಮೌರ್ಯ ಸಾಮ್ರಾಜ್ಯಕ್ಕೆ ಭೇಟಿ ಇಟ್ಟ ಗ್ರೀಕ್ ರಾಯಭಾರಿ ಯಾರು? ಮೆಗಾಸ್ತನೀಸ್. ಮೆಗಾಸ್ತನೀಸ್ ಚಂದ್ರಗುಪ್ತನ ಕಾಲದಲ್ಲಿ ಭೇಟಿ ಇಟ್ಟ ಗ್ರೀಕ್ ಯಾತ್ರಿಕ. ಮೆಗಾಸ್ತನೀಸನು ತನ್ನ ಯಾವ ಕೃತಿಯಲ್ಲಿ ಮೌರ್ಯ ಸಾಮ್ರಾಜ್ಯದ ಪ್ರಖ್ಯಾತಿಯನ್ನು ದಾಖಲಿಸಿ ಅವರನ್ನು ಪ್ರಖ್ಯಾತಗೊಳಿಸಿದನು? ಇಂಡಿಕಾ. ಮೆಗಾಸ್ತನೀಸನು ತನ್ನ ಇಂಡಿಕಾ ಕೃತಿಯಲ್ಲಿ ಮೌರ್ಯ ಸಾಮ್ರಾಜ್ಯವನ್ನು ದಾಖಲಿಸಿ ಆ ಮೌರ್ಯರನ್ನು ಪ್ರಖ್ಯಾತಗೊಳಿಸಿದನು. ಚಂದ್ರಗುಪ್ತ ಮೌರ್ಯನ ಮುಖ್ಯಮಂತ್ರಿ ಯಾರಾಗಿದ್ದರು? ಚಾಣಕ್ಯ. ಅವನನ್ನು ಕೌಟಿಲ್ಯ ಅಂತ ಸಹ ಕರಿತೀವಿ. ಚಾಣಕ್ಯ ಅಥವಾ ಕೌಟಿಲ್ಯ ಚಂದ್ರಗುಪ್ತ ಮೌರ್ಯನ ಮುಖ್ಯಮಂತ್ರಿ. 1902 ಮೈಸೂರಿನ ಓರಿಯೆಂಟಲ್ ಗ್ರಂಥಾಲಯದಲ್ಲಿ ಯಾರು ಕೌಟಿಲ್ಯನು ರಚಿಸಿದ ಅರ್ಥಶಾಸ್ತ್ರದ ಹಸ್ತಪ್ರತಿಯನ್ನು ಪತ್ತೆ ಮಾಡಿದರು? ಆರ್ ರಾಮಶಾಸ್ತ್ರಿಯವರು ಮೈಸೂರಿನ ಓರಿಯೆಂಟಲ್ ಗ್ರಂಥಾಲಯದಲ್ಲಿ ಕೌಟಿಲ್ಯನು ರಚಿಸಿದ ಅರ್ಥಶಾಸ್ತ್ರದ ಹಸ್ತಪ್ರತಿಯನ್ನು ಪತ್ತೆ ಮಾಡಿದವರು. ಆರ್ ರಾಮಶಾಸ್ತ್ರಿ. ಮೌರ್ಯರ ಸುಪ್ರಸಿದ್ಧ ದೊರೆ ಯಾರು? ಅಶೋಕ. ಅಶೋಕ ಮೌರ್ಯರ ಸುಪ್ರಸಿದ್ಧ ದೊರೆ. ಭಾರತದ ರಾಜಲಾಂಛನವು ನಮಗೆ ದೊರೆತಿರುವುದು ಎಲ್ಲಿಂದ? ಅಶೋಕನ ಸಾರನಾಥ ಕಂಬದಿಂದ ನಮಗೆ ಭಾರತದ ರಾಜಲಾಂಛನವು ದೊರೆತಿದೆ. ಅಶೋಕನ ಶಿಲಾಶಾಸನಗಳು ಕರ್ನಾಟಕದಲ್ಲಿ ದೊರಕಿರುವುದು ಎಲ್ಲೆಲ್ಲಿ? ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ ಮತ್ತು ರಾಯಚೂರಿನ ಮಸ್ಕಿಯಲ್ಲಿ ಅಶೋಕನ ಶಿಲಾಶಾಸನಗಳು ನಮಗೆ ಕರ್ನಾಟಕದಲ್ಲಿ ದೊರಕಿವೆ. ಕುಶಾಣರ ಮೂಲ ಯಾವುದು? ಕುಶಾಣರು ಮೂಲತಃ ಎಲ್ಲಿಂದ ಬಂದವರು ಅಂತ ಪ್ರಶ್ನೆ. ಮಧ್ಯ ಏಷ್ಯಾದಿಂದ ಭಾರತಕ್ಕೆ ವಲಸೆ ಬಂದ ಅಲೆಮಾರಿ ಜನಾಂಗ. ಮಧ್ಯ ಏಷ್ಯಾದಿಂದ ಭಾರತಕ್ಕೆ ವಲಸೆ ಬಂದ ಅಲೆಮಾರಿ ಜನಾಂಗದವರಾಗಿದ್ದಾರೆ ಈ ಕುಶಾಣರು. ಕುಶಾಣರು ಯಾವ ಸಂತತಿಯವರು? ಕುಶಾಣರು ಯೂಚಿ ಸಂತತಿಯವರು. ಯೂಚಿ ಸಂತತಿಯವರು ಕುಶಾಣರು. ಕುಶಾಣ ರಾಜಮನೆತನದ ಸ್ಥಾಪಕ ಯಾರು? ಕುಜಲ ಕಟ್ ಪೀಸಸ್. ಕುಜಲ ಕಟ್ ಪೀಸಸ್ ಅವರು ಕುಶಾಣರ ಸ್ಥಾಪಕ. ಕುಶಾಣರ ಪ್ರಸಿದ್ಧ ದೊರೆ ಯಾರು? ಕನಿಷ್ಕ. ಕನಿಷ್ಕ ಕುಶಾಣರ ಪ್ರಸಿದ್ಧ ದೊರೆಯಾಗಿದ್ದಾನೆ. ಯಾವ ಕುಶಾಣ ದೊರೆಯ ಕಾಲದಲ್ಲಿ ಚಿನ್ನದ ನಾಣ್ಯಗಳನ್ನು ಹೊರಡಿಸಲಾಯಿತು? ಯಾವ ಕುಶಾಣ ದೊರೆಯ ಕಾಲದಲ್ಲಿ ಚಿನ್ನದ ನಾಣ್ಯಗಳನ್ನು ಹೊರಡಿಸಲಾಯಿತು? ವಿಮಾ ಕಡ್ಪೀಸಸ್. ವಿಮಾ ಕಡ್ಪೀಸಸ್ನ ಕಾಲದಲ್ಲಿ ಚಿನ್ನದ ನಾಣ್ಯಗಳನ್ನು ಹೊರಡಿಸಲಾಯಿತು. ಶಕಯುಗವೆಂದರೆ ಮೀನ್ಸ್ ಶಕಯುಗ ಆರಂಭವಾಗಿದ್ದು ಯಾವಾಗ ಅಂತ? ಕ್ರಿಸ್ತ ಶಕ 978 ಶಕಯುಗವು ಆರಂಭವಾಯಿತು. ಕ್ರಿಸ್ತ ಶಕ 78 ರಾಜಾಳ್ವಿಕೆಯನ್ನು ಪ್ರಾರಂಭಿಸಿ ಹೊಸ ಯುಗಕ್ಕೆ ನಾಂದಿ ಹಾಡಿದವರು ಯಾರು? ಕನಿಷ್ಕ. ಕನಿಷ್ಕನು ಕ್ರಿಸ್ತ ಶಕ 78 ರಾಜಾಳ್ವಿಕೆಯನ್ನು ಪ್ರಾರಂಭಿಸಿ ಹೊಸ ಯುಗಕ್ಕೆ ನಾಂದಿ ಹಾಡಿದನು. ವಿಮಾ ಕಡ್ಪೀಸಸ್ ನಂತರ ಅಧಿಕಾರಕ್ಕೆ ಬಂದ ಕುಶಾಣರ ದೊರೆ ಯಾರು?
ಕನಿಷ್ಕ. ಕನಿಷ್ಕನು ವಿಮಾ ಪರ್ಪೀಸಸ್ ನಂತರ ಅಧಿಕಾರಕ್ಕೆ ಬಂದ ಕುಶಾಣರ ದೊರೆಯಾಗಿದ್ದಾನೆ. ಕನಿಷ್ಕನ ರಾಜಧಾನಿ ಯಾವುದಾಗಿತ್ತು? ಪುರುಷಪುರ. ಪುರುಷಪುರವನ್ನು ಕನಿಷ್ಕನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದ. ಹಾಗಾದರೆ ಕನಿಷ್ಕನ ಕಾಲದಲ್ಲಿ ಇದ್ದಂತಹ ಬೌದ್ಧ ವಿದ್ವಾಂಸರು ಯಾರ್ಯಾರು? ಮೂರು ಜನ ಬೌದ್ಧ ವಿದ್ವಾಂಸರು ಇದ್ರು ಕನಿಷ್ಕನ ಕಾಲದಲ್ಲಿ, ಅವರು ಯಾರ್ಯಾರು? ಒಂದು ಅಶ್ವಘೋಷ, ವಸುಮಿತ್ರ, ಸಂಘರಕ್ಷ. ಅಶ್ವಘೋಷ, ವಸುಮಿತ್ರ, ಸಂಘರಕ್ಷ. ಈ ಅಶ್ವಘೋಷ, ವಸುಮಿತ್ರ ಮತ್ತು ಸಂಘರಕ್ಷರು ಕನಿಷ್ಕನ ಕಾಲದಲ್ಲಿ ಇದ್ದಂತಹ ಬೌದ್ಧ ವಿದ್ವಾಂಸರಾಗಿದ್ದಾರೆ. ಹಾಗಾದರೆ ನಾಲ್ಕನೇ ಬೌದ್ಧ ಸಮ್ಮೇಳನವನ್ನು ಕಾಶ್ಮೀರದಲ್ಲಿ ಯಾರ ನೇತೃತ್ವದಲ್ಲಿ ನಡೆಸಲಾಯಿತು? ನಾಲ್ಕನೇ ಬೌದ್ಧ ಸಮ್ಮೇಳನವನ್ನು ಕಾಶ್ಮೀರದಲ್ಲಿ ನಡೆಸಲಾಯಿತು, ಅದರ ನೇತೃತ್ವ ವಹಿಸಿದವರು ಯಾರು ಅಂತ ಪ್ರಶ್ನೆ. ಉತ್ತರ, ಕನಿಷ್ಕ. ಕನಿಷ್ಕ ನಾಲ್ಕನೇ ಬೌದ್ಧ ಸಮ್ಮೇಳನದ ನೇತೃತ್ವವನ್ನು ಕಾಶ್ಮೀರದಲ್ಲಿ ವಹಿಸಿಕೊಂಡಿದ್ದ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಧನ್ಯವಾದಗಳು.